प्रीतिय परिवलम हरि हो तो जनया प्रीतिय परिवल हरि हो तो जनया मनसिगे तलपल हरि हो तो जनया इन मरियंग हेंग मरी जनया मरियंग ಕಾಡತೆ ಹುಡುಗಿ ಹಳೆಯ ನೆನಪು ನಿನ್ನ ನೋಡಿದಾಗ ಹುಡುಗಿಯಾರ ಹಿಂದೆ ಹೋದ್ರೆ ಗೋಲ್ ಅನ್ನೋದು ನಮ್ಮ ಜೀವನದಾಗೂ ಕರೆ ಆಗಿಬಿಡ್ತು ನೋಡಪ್ಪ. ಸಂಜೆ ಗುಂಗಿಗೆ ಬಿದ್ದು ನಮ್ಮ ಜೀವನ ಎಕ್ಕುಟ್ಟು ಹೋದಂಗೆ ಆಗೈತಿ. ಏನು ಮಾಡ್ಬೇಕು ನಮ್ಮ ಪರಿಸ್ಥಿತಿ? ಏನ್ಲೇ ತಂಬುರಿ, ಮರಿ ತಪ್ಪಿದ ಹೋರಿ ಹಿಂಗೆ ಹಂಗೆ ಕಡ್ಡಾಡಕತ್ತಿದಿ? ಹೌದು ಬಿಡಪ್ಪ, ನಾ ಮರಿ ತಪ್ಪಿದ ಹೋರಿ ಮರಿ ಕುರಿ ತಪ್ಪಿಸ್ಕೊಂಡು ಮರಿ ಹೋಗಲ್ಲ. ಹೌದು 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 ಹೌದು, ಸಂಗೀತ ತಪ್ಪಿಸ್ಕೊಂಡು ಹುಡುಗ ಅಂತ ಹೇಳವ ಮಾರೆ, ಪುಣ್ಯ ಬರ್ತೈತಿ ನಿನ್ಗೆ. ಅಲ್ಲೇ ತಾಳ ಏನು ಬಾಳಿಲೇ ನಂಬದು, ಒಂದ ಹೆಣ್ಣಾಗೆ ಇಬ್ಬರು ಗಂಟು ಬಿದ್ದಂಗತ್ತಲ್ಲೇ ನಮ್ಮ ಜೀವನ. ಗಂಟು ಬಿಳುದೇನ ಬಿದ್ದೇಲೆ ಅವನವನ್ ತಲಾಟಿಲ್ಲ ನಮಗ, ಇವತ್ ನಾಳೆ ಹೋಗಂಗ ಆಗ್ಯಾನ. ತಂದಿ ಮಗಳು ಏನ್ ನೋಡಿರ ಲೆಕ್ಕಕ್ಕೆ ಬರುವಲ್ರಿ. ಇವತ್ ಅವನವ್ ಏನ್ರ ಮಾಡಿ ಸ್ಕೆಚ್ ಹಾಕ್ಬೇಕಂತ ಮಾಡೀನಿ. ಎರಡು ತಿಂಗಳಾತ ಸಂಗೀನ ಕಂಡಿಲ್ಲ, ಅವ್ರ ಅಪ್ಪನು ಕಂಡಿಲ್ಲ, ಎಲ್ಲರೂ ಹೋಗಿಗ್ಯಾರ ಏನೈತೆ ನೋಡು. ಸೊಳೆ ಮಗ ಆಕಿನ ನಂಬಿಸಿ ಮದ್ವಿ ಮಾಡ್ಕೊಂತೇಳಿ ಹೌದಾ ಬಿಟ್ಟು ಹೋಗ್ಬಿಟ್ರ ಆ ಬಸ್ ಸ್ಟ್ಯಾಂಡ್ ಆಗ ಹೋಗಾರಿಗೆ ಬರಾರಿಗೆ. ಏ ಮಾವ ಬಾರ, ಏ ಮಾವ ಬಾರ, ಎದಕ್ಕೆ ಮದ್ವಿ ಮಾಡ್ಕೊಳಕ? ಮದ್ವಿ ನನ್ನ ಮದ್ವಿ ಮಾಡ್ಕೊ, ನನ್ನ ಮದ್ವಿ ಮಾಡ್ಕೊ ಅಂತ ಬೈಕೊಳಕತ್ತಿತ್ತ. ನನಗೆ ಜೀವ ಚುರ್ ಅಂದ ನಾನು ಕರ್ಕೊಂಬಂದೇನೆ. ಹೆಂಗೂ ನಿಮ್ಮ ಇಬ್ಬರಾಳಿಗೆ ಮದುವೆ ಆಗಿಲ್ಲಲ್ಲ, ಇದ್ದೊಬ್ಬ ಮಗಳನ್ನ ನಾನು ಬೆಂಗಳೂರಿಗೆ ರಿಜಿಸ್ಟರ್ಡ್ ಮ್ಯಾರೇಜ್ ಮಾಡಿ ಕೊಟ್ಟು ಬಿಟ್ಟನಿ. ಹೆಂಗೆ ನಿಮಗೆ ಮದುವೆ ಆಗಿಲ್ಲ? ಇಬ್ಬರಾಗ ಒಬ್ರು ಮದುವೆ ಮಾಡ್ಕೊರ್ರಿ, ಪುಣ್ಯ ಬರ್ತೈತಿ. ಲೇ ತಾಳ ತಂಬುರಿ, ನಮ್ಮ ಮಾವ ಚಲೋ ಕೆಲಸ ಮಾಡಲಿ, ಸಾಯಿದ್ರೊಳಗೆ ಒಂದ್ಸರಿ ತೆಗಿಲಿ ಒಂದು ಫೋಟೋನ ಫೇಸ್ಬುಕ್ಕಿಗೆ ಇನ್ಸ್ಟಾಗ್ರಾಮ್ಗೆ ಯೂಟ್ಯೂಬಿಗೆ ಹಾಕೋನಂತ, ಲೈಕ್ ಕಾಮೆಂಟ್ಸ್ ಬಂದ್ರೆ ಚಲೋ ಆಕತಿ ನಮಗೂ. ತಡಿ ಅಷ್ಟೇ ಕೌನ್ಸಲ ಮಾಡ್ತಿದೆ. ಹೌದು ಪಾ ಮಾವ, ಕರ್ಕೊಂಡೇನೋ ಬಂದಿ, ಇನ್ನು ಮುಂದೆ ಹೆಂಗ ಹೋಮರ ಇದ್ರ ಗತಿ? ಯಪ್ಪ ನಾ ಇವನ ಮದ್ವೆ ಹಾಕಿನಿಪ್ಪ, ಏ ಬಾರೋ ಲವ್ ಮಾಡಿ ಮದ್ವೆ ಸಂಗಿ ಲವ್ ಮಾಡೋಣ ಆಮೇಲೆ ಮದ್ವೆ ಹಾಕ. ಏನೋ ಮಾವ ಇದು ಹಿಂಗ ಯಾಕೆ ಮಾಡತ್ತೈತಿ? ಒಂಥರ ವಿಚಿತ್ರ ಐತಲ್ಲ. ಬಾರ ನೀನಾರ ಮದ್ವೆ ಆಗನ. ಹರ್ಕೊಂಡು ಪರಿಶಾನ್ ಮಾರ್ಯದಂಗ ಐತಿ. ಲೋ ಮಾರ ಇದ್ರದ ಎಲ್ಲಿ ತಗೊಂಡ್ಬಂದಿ ಓ ಮಾರ ನೀನ್ ಇದನ್ನ? ಏ ಮದ್ವೆ ಆಗೋಣ ಬಾರ. ಅಲ್ರಿ ಓ ಮಾರಯ್ಯ, ನನಗ್ ಮಗಳು ಕೊಡು ಮಗಳು ಕೊಡು ಅಂತ ಗಂಟು ಬಿದ್ದಿದ್ರೆ ಈಕಿನ ನನ್ನ ಮಗಳು ಅಂತ ತಿಳ್ಕೊಂಡ ಬಾಳ್ವೇ ಕೊಡ್ರಲಿ, ಪುಣ್ಯ ಬರ್ತೈತಿ. ನಿನ್ನವನ ಚಲೋ ಕೊಡು ಅಂತಂದ್ರ ಮುಕ್ಕಾಗಿ ತಂದು ಕೊಡತ್ತಾನಪ್ಪ ಈ ಮಗ. ಹೂ ನಮ್ ಬರ್ಗೆಟ್ಟ ಅಂತ ಮಾಡಿ ನೀನ ತಮ್ಮ, ಅದರಂತ ಮುತ್ತನಂತ ಹೆಣ್ಣಯ್ಯ ಆದಿಲ್ಲಲೆ, ಹೂ ಒಂದು ಮದ್ವೆ ಮಾಡ್ಕೊಡ್ಲಿ ತಮ್ಮೂರಿ. ನಾವಲ್ಪ ಅಪ್ಪ ಗಂಡ ಬರ್ಲಿ, ನಾವು ಮದ್ವೆ ಮಾಡ್ಕೊಂಡ ಮಕ್ಕಳು ಮಾಡೋಣ. ಏನು ಓ ಮಾರಯ್ಯ, ಇದು ಬರೀ ಮದಿವಿ 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 ಅಂತತಿ. ಲೋ ಮಾರಯ್ಯ ಬ್ಯಾರೆ ಕ್ಯಾಸೆಟ್ ಗೊತ್ತಿಲ್ಲ ನಂತನ ಇದಕ್ಕ. ಏನು ಮಾವ ಎಲ್ಲಿಂದ ಹಿಡ್ಕೊಂಡ್ ಬಂದಿಲ್ಲ ಅದನ್ನ? ನಿನಗೆ ಅವಸರಿತ್ತು ನಾ ಇಬ್ರು ಮದ್ವೆ ಮಾಡ್ಕೊಂಡ ಮಕ್ಕಳು ಮಾಡೋಣ. ಒಲ್ಲೆ ಒಲೆ ಒಲ್ಲ ಸರಿ ಸರಿ, ಏ ಬೇಡ ಸರಿ, ಏನಂತ ಹುಡುಗಮ್ಮ ಏಮ್ಮ ಎಲ್ಲಿಂದ ತಂದ್ ದೇವ ಮರ ಇದ್ರ? ಮದ್ವಿ ಅಪ್ಪ
ಮದುವೆ ಅಕ್ಕನ ಮೂನೋಳೆ ನೀನು ಹಡ್ದಿನ ಮಾಡ್ಕೊಂಡು ಬಿಡು ಮತ್ತೆ ದಾರೆ ಸಿಕ್ಕತ ನೀ ನಿನಗೆ ಅಪ್ಪನ ಆಗತ್ತಲ್ಲ ಮತ್ತೆ ಏನಿದೆ ಅಲ್ಲೋ ನಾನು ಏನು ಹೇಳಿನಿ ನನ್ನ ಮಗಳು ಅಂತ ತಿಳ್ಕೊಂಡು ಅಕ್ಕಿಗೆ ತಾಳಿ ಕಟ್ಟಿ ಅಲ್ಲ ನೀ ತಿಳ್ಕೊಂಡಿರಬೇಕು ಬಿಡು ಆದ್ರೆ ನಿನಗೆ ಅಪ್ಪ ಅನ್ನಕತ್ತಲ್ಲ ನಿಮ್ಮ ಮತ್ತೆ ನಮ್ಮ ಮಕ್ಕಳಿಗೆ ಹೇಳಿನೆ ನಿಮ್ಮ ಮಕ್ಕಳಿಗೆ ಹೇಳಿದ್ರೆ ಏನಾಗಬೇಕಾಗಿತ್ತು ಅದು ಈಗ ಸದ್ಯಕ್ಕೆ ಆಕಿಗೆ ಬಳರಾಗ ಒಬ್ರು ಮದುವೆ ಮಾಡ್ಕೊಂಡ್ರು ನಮ್ಮ ಮಕ್ಕಳಿಗೆ ಹೇಳಿದ್ರೆ ನಿನ್ಗೆ ಏನಕ್ಕ ಗೊತ್ತನ ಕೈಯಾಗ ಅದ ಬಾಯಾಗ ಇದು ಇದು ಮುಡಿ ಮುಂದೆ ರೈಟ್ ಅಷ್ಟೇ ಹೂನ್ ಓ ಮರಯಾ ಹೂನಕ್ಕ ನಾವು ಅಲ್ಪ ಬಾರೋ ಮದುವೆ ಮಾಡ್ಕೊಳ್ಳೋ ಮದುವೆ ಮಾಡ್ಕೊಂಡೆ ನಾವು ಆಟ ಆಡೋಣ ಬೇಡ ಬೇಡ ಆಟ ಅಲ್ಲ ಆಟ ಆಡಕ್ಕೆ ಬೇಡ ಮಾಮಾ ನೋಡು ಅಲ್ಲದ ನೋಡು ಮಾಮಾ ಆಟ ಆಡೋಣ ಬಾ ಏ ಬರ 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 ಅಲ್ಲಿ ಸಂಗಿ ತಪ್ಪು ಸಂಗಿ ಬಿಟ್ಟು ಹೋಗಳ ಅಂತ ಹೇಳಿ ಮೊದಲ ಬರ್ಗೆಟ್ ನಿಂತಾನವ ಅವನು ಕೂಡ ಆಟ ಆಡ ಬಾರೋ ಗಂಡ ಮದಿ ಮಾಡ್ಕೊಳ್ಳೋ ಬಾರೋ ಬಾ ನಾ ಇನ್ನ ಗಂಡ ಆಗಿಲ್ಲ ಯಾಕ ಕಂಡ ಬಿದ್ದಿ ನನಗೆ ಲೇ ತಾಳ ತಮ್ಮುರಿ ನಿಮಗೆ ನಿಮ್ಮ ಕೈಯಾಗಂತೂ ಕೊಟ್ಟ ಹೊಂಟನಪ್ಪ ಹಾಲಾಗರ ಎದ್ರಿ ನೀರಾಗರ ಎದ್ರಿ ಆದ್ರೆ ಆಕಿಗೆ ಬಾಳೆ ಕೊಟ್ಟು ಪುಣ್ಯ ಕಟ್ಟಕೋರಿ ಹಾಕಾಕೋದಿಲ್ಲ ಹಾಕಿದ್ರೆ ಗುಳ್ಳೋಲ್ ಕೆರಿಗೆ ಹಾಕಿ ಸ್ವಚ್ಛ ಮಾಡ್ಬೇಕು ಬರಗಟ್ಟ ಬಿಟ್ಟಿದೀ ಕುಣಿಸೇ ಬಿಡ ಇನ್ನ ಒಂದು ಊರೂರ ತಿರುಗಾಕಿ ಹುಡುಗರು ಹೊಡಿತಾರ ಬಲುಕಾಕಿ ಅತಿಬಾಳ ಹುಡುಗಿ ಹುಳಗಡಕಿ ಬಾಳ ಮೈಸನಿನ ನಡವಳಕಿ ಅತಿಬಾಳ ಹುಡುಗಿ ಹುಳಗಡಕಿ ಬಾಳ ಮೈಸನಿನ ನಡವಳಕಿ ನಿನ್ನ ಒಂದು ಊರೂರ ತಿರುಗಾಕಿ ಹುಡುಗರು ಹುಡುಗರ ಬಲುಕಾಕಿ ನಿನ್ನ ಒಂದು ಊರೂರ ತಿರುಗಾಕಿ ಹುಡುಗರು ಹುಡುಗರ ಬಲುಕಾಕಿ ಈಗೊಂಥರ ಸಮಾಧಾನ ನೋಡಪ್ಪ ಆಗೈತ್ ಬಿಡಿ ನಿಂಗೆ ಸಮಾಧಾನ ತಾಳ ಹುಚ್ಚ ಹಿಡಿದ್ರು ಹುಡುಗಿ ಬಾರಿ ಕುಂತಿದ್ಪ ಇದು ಹೌದಾ ಮನಸ್ಸು ಬಾಳ ಬಂತು ಅಲ್ಲಲ್ಲಿ ನಮ್ಮ ಮಾವ ಚಲೋ ಅದೊಂದು ಕೆಲಸ ಮಾಡಿದ್ದಪ್ಪ ಅದಕ್ಕೂ ಕಲ್ಲು ಹಾಕ್ದಂಗೆ ಆತ ಆ ಕಾಮಕರ ಕಣ್ಣಿಂತ್ರ ಕೈಯಿಂದ್ರೆ ತಪ್ಪಿಸ್ಕೊಂಬಂದ ನಮ್ಮ ಮಾವ ಪುಣ್ಯ ಕಟ್ಕೊಂಡಿದ್ದೆ ನಾವು ಅಕ್ಕಿ ಕೂಟ ಕುಣ್ದು ಅಕ್ಕಿಗಿಂತ ಹೆಚ್ಚು ತಪ್ಪು ಮಾಡಿ ಅವ್ರಕ್ಕಿಂತ ಹೆಚ್ಚು ತಪ್ಪು ಮಾಡಿಬಿಟ್ಟು ಇಲ್ಲಿ ತಂಬೂರಿ ಒಪ್ಕೊಂಡಿಲ್ಲ ಒಪ್ಕೊಂಡಿ ತಪ್ಪು ಮಾಡಿನಂತ ಒಪ್ಕೊಂಡಿಲ್ಲ ಒಪ್ಕೊಂಡ ಮಗನ ತಾಳಿನ ಹೌದಿಲ್ಲ ಮಗನ ಚಲೋ ಚಲೋದಾದ್ರೆ ನಮಗಿರ್ಲಿ ಎಡದಾದ್ರೆ ನಮಗಿರ್ಲಿ ಏನು ಮಾಡಿದ್ರಪ್ಪ ನಮ್ಮ ಮನೆ ಬರ ಬೆಳಗಿರು ಸಂಗಿ ನಂಬಿದ್ವಿ ಆ ಕೈಯಾಗಿ ಚಿಕ್ಕ ಕೊಟ್ಟು ಹೋದ್ಲು ಏನು ಮಾಡ್ಬೇಕು ಇದನ್ನ ಹೋದಿ ಎರಡು ದಿನ ಗುಳ್ಳನ್ ಕೆರೆ ನೆನಕಿಂದ್ರ ಮಸ್ತ್ ಆಕತಿ ಎರಡು ದಿನ ಚೌಟಿ ಡಾಕ್ಟರ್ ಅಂತ ತೆಗ್ಬಿಟ್ನಂದ್ರೆ ಸ್ವಚ್ಛ ಆಕತಿ ಕಟ್ಕೊಂಡ್ರೆ ರೈಟ್ ನಾನ ಮಾಡ್ಕೊಂತಲ್ಲ ಹೋಗ್ಲಿ ಮದ್ವಿ ನಿಕ್ಕಿನ ಮಾಡ್ಕೊಂತೀಯ ಬಿಡಬಾರ್ದಾ ನೀನು ಮನಮೆಚ್ಚಿದ ಶ್ರೀರಾಮ ನೀನ ನೋಡು ಮಾವ ಮೆಚ್ಚಿದ ಮಾವ ನಿನ್ನ ಮನಸ್ಸನ್ನ ಇವತ್ ಮೆಚ್ಚಿನ ನೋಡು ಕಂಗ್ರಾಚುಲೇಷನ್ ಹ್ಞೂ ಮತ್ತ ಕಂಗ್ರಾಚುಲೇಷನ್ ಯಾಕೆ ಕಂಗ್ರಾಚುಲೇಷನ್ ಯಾಕೆ ಇನ್ನೂ ಮದುವೆ ಆಗಿಲ್ಲ ಮಾವ ಅಲ್ಲ ನೀವಿಬ್ರು ನಾನು ಮದುವೆ ಆಗ್ತೀನಿ ಆಗ್ತೀನಿ ಅಂತಿದ್ರಲ್ಲ ನಮ್ಮಪ್ಪ ನಾನು ಕೂಡಿ ಮಾಡಿದ ನಾಟಕ ಇದು ಇಬ್ಬರೊಳಗೆ ನಾನು ಯಾರು ಮದುವೆ ಆಗ್ತಾರ ಯಾರ ಮನಸ್ಸು ಚಲೋ ಐತೆ ಅಂತ ನೋಡಕ್ ಪರೀಕ್ಷೆ ಮಾಡಿದ್ ನೋಡ್ ನೀನ್ ಗದ್ನ ನಮ್ಮ ಮಾವ ನೀನ್ ಮದುವೆ ಆಗ್ನಿ ಮಾವ ಯಾಕೆ ನಿಂತಿ ತಾಳಿ ಕಷ್ಟದಟ್ಟ ಬಾಕಿ ಚಲೋ ಮಾಡ್ಬಿಡು ಕಳಿಸ್ಬಿಡಿದನ್ ಕಳಿಸ್ಬಿಡ್ಲ ತಂಬ್ರೇ ಹೋಗ್ಲೆ ದಲ ಮೆಸಕ್ ಹೋಗ ಅಲ್ಲಿ ಇದಕ್ಕ ಇರೋ ಕೂಡ ಹೊಲ ಹೋಗಿ ಅಂತ ನೋಡ ಹೊಡೆದ್ರೆ ಮತ್ತೆ ಪಡ ಪಡ ಹೋಗ್ ಹೋದ್ ಕಟ್ಟ ಹೋಗಿ
ಕಡದ್ರು ಅಷ್ಟ ಬಿಟ್ರು ಅಷ್ಟ ನಮಗೆ ಏನ ಆಗಬೇಕತ್ಲೆ ಬಾಬಾ ಅಂತ ಮದುವೆ ಯಾಕ ಮಾಡ್ಕೊಂಡು ಬಂದ ಬಿಡೋಣ ಅಂತ ನಡಿ ಬೆಳ್ಳಿ ಚುಕ್ಕಿ ಬಂಗಾರಿ ನೀನ ಮಾಡಬೇಡ ಹುಡುಗಿ ಹೈರಾಣ ಮಸ್ತ ಐತಿನಿ ನಮೈ ಬಣ್ಣ ತಿಂದಂಗೆ ಸೇಬು ಹಣ್ಣ मस्त ऐतिनी नमै बण्ण मस्त ऐतिनी नमै बण्ण मनि मुंदिन बोरी बरत तोरी वरी हूँ नोड़ी मनि मुंदिन बोरी बरत तोरी वरी हूँ नोड़ी भर्जरी माड़ी चैनी भर्जरी माड़ी चैनी मस्त अड़ियनी हौराणी मस्त ऐतिनी नमै बण्ण मस्त ऐतिनी नमै बण्ण ಗೊತ್ತಲ್ಲ ಜಾಗ ಸಿದ್ಧಾರ್ಮಠಕ್ಕೆ ಹೋಗು ನಡಿ ಅಲ್ಲೇ ಹೋಗೋಣ ರೈಟ್ ಅಕ್ಕ ಈ ಸೀಗೆ ಹುಣ್ಣೆ ಅಂದ್ರೆ ಏನಕ್ಕ ಸೀಗೆ ಹುಡುಬಿ ಅಂದ್ರೆ ಫಲಸುಗಳಿಂದ ಬಡಿಲನ್ನು ತುಂಬಿದ ಆ ಭೂಮಿ ತಾಯಿಗೆ ಸೀರೆ ಕುಪ್ಪಸವನ್ನು ಉಡಿಸಿ ಸೀಮಂತ ಮಾಡ್ತಾರಲ್ಲ ಅದಕ್ಕೆ ಸೀಗೆ ಹುಣ್ಣಿಮೆ ಅಂತ ಕರೀತಾರೆ ಹಾಗಾದ್ರೆ ಫಸಲುಗಳೆಲ್ಲ ಒಣಗಿ ನಿಂತಿರುವಾಗ ರೈತನಿಗೆ ಎಲ್ಲಿದೆ ಅಕ್ಕ ಸಂತೋಷ ನಿಜಪ್ಪ ಆ ಬೆಳೆಗಳೆಲ್ಲ ಫಸಲು ಬಿಡುವ ಸಮಯದಲ್ಲಿ ಆ ಮಳೆರಾಯ ಬಾರದೆ ಆ ಬೆಳೆಯೆಲ್ಲ ಒಣಗಿ ಹೋಗುತ್ತೆ ಆವಾಗಲೇ ಆ ರೈತನ ಬಾಳು ತೂಗುಲ್ಲಾಯೆ ಆಟ ಆಡದಂತೆ ಆಟ ಆಡಬೇಕಷ್ಟೇ ಅಕ್ಕ ರೈತ ಬೆಳೆ ಬಂದ್ರು ಬರ್ತೇ ಇದ್ದರು ಆ ದೇವರ ಪೂಜೆ ಮಾಡ್ತಾನೆ ಆದ್ರೆ ದೇವರ ಯಾಕಕ್ಕ ಅರ್ಥನೆ ಮಾಡ್ಕೊಳ್ತಾ ಇಲ್ಲ ಅಮೃತ ಪೂಜೆ ಮುಗಿಯಿತೇ ನಮ್ಮ ಸ್ವಾಮಿ ಯಾಕ್ರಿ ಆಕಾಶವೇ ತಲೆ ಮೇಲೆ ಬಿತ್ತಿರೋ ಹಾಗೆ ಏನು ಯೋಚನೆ ಮಾಡ್ತಾ ಇದ್ದೀರಲ್ಲ ರೈತ ಎಷ್ಟೇ ನಿಷ್ಠೆಯಿಂದ ದುಡಿದರು ಮುಗಿಲು ನೋಡುವುದು ಮುಗಿಯಲಿಲ್ಲ ಈ ಬಡ ರೈತನ ಈ ವರ್ಷವೂ ಮಳೆ ಆಗದೆ ಫಸಲಿಗೆ ಬಂದ ಬೆಳೆಗಳು ಒಣಗಿ ಹೊಂಟಿವೆ ಇದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಈ ಬಡ ರೈತನ ಹಣೆ ಬರ ಗೌರಿ ಹೊಲದಲ್ಲಿ ಒಣಗಿದ ಬೆಳೆಗಳನ್ನು ನೋಡಿದರೆ ಕರಳು ಕಿತ್ತು ಬಂದಷ್ಟು ಸಂಕಟವಾಗುತ್ತಿದೆ ಅಪ್ಪ ದೇವರೇ
ಈ ಬಡ ರೈತನ ಶ್ರಮದ ಬೆವರಿಗೆ ಬೆಲೆ ಇಲ್ಲೇನಪ್ಪ, ಬೆಲೆ ಇಲ್ಲ. ಹಾಗೆ ಅಂತ ಆ ಮೋಡದ ಕಡೆ ಮುಖ ಮಾಡಿ ಕುಳಿತು ಚಿಂತೆ ಮಾಡ್ತಾ ಇದ್ರೆ ಆ ಬೋಡಕರಿಗೆ ಮಳೆ ಬರೋದಕ್ಕೆ ಸಾಧ್ಯವಿದೆ ಇಲ್ಲ? ನಾವು ಶ್ರೀಮಂತರತ್ರ ಮಾಡಿದ ಸಾಲ ಅವರು ಕೊಡಬೇಡಿ ಅಂತ ಹೇಳೋದಕ್ಕೆ ಸಾಧ್ಯವಿದೆಯಲ್ಲ ಸ್ವಾಮಿ. ಆಗೋದಿಲ್ಲ, ಒಳ್ಳೇದಕ್ಕೆ ಯಾವ ಚಿಂತೆಯೂ ಮಾಡಬೇಡಿ, ಸ್ವಲ್ಪ ಸಮಾಧಾನವಾಗಿರಿ. ಹೌದು ಮಾವ, ಕೊಡುವ ಶಿವ ಬಡವನೇನು? ಆ ಭೂಮಿ ತಾಯಿಯನ್ನು ನಂಬಿದ್ರೆ ಅವಳು ಯಾವತ್ತೂ ಕೈ ಬಿಡೋದಿಲ್ಲ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ನಿಜ ಸ್ವಾಮಿ, ಆ ಭೂಮಿ ತಾಯಿಯನ್ನ ನಂಬಬೇಕಷ್ಟೆ. ಅಲ್ಲರಿ, ಈ ವರ್ಷ ಮಳೆ ಬಾರ್ದೈತ್ರಿ, ಏನಾಯ್ತು? ಮುಂದಿನ ವರ್ಷವಾದ್ರೂ ಖಂಡಿತವಾಗ್ಲೂ ಮಳೆ ಬಂದೇ ಬರುತ್ತೆ. ಆವಾಗ ನಾವು ಹಣವನ್ನು ಕೂಡಿಟ್ಟು ಶ್ರೀಮಂತರ ಸಾಲವನ್ನ ತೀರಿಸಬಹುದಲ್ಲ. ಯಾಕೋ ಬಸಪ್ಪ, ಮಯಾಗ ಹುಷಾರಿಲ್ಲೇನಪ್ಪ, ಯಾಕೋ ಹಂಗ ಮಾಡಿ ಮಕ್ಕನ? ಇನ್ನೇನ, ಸಾಯುವ ಮನುಷ್ಯನಿಗೆ ಬಾವಿ ಒಳಗೆ ಬಿದ್ರೇನು ನದಿ ಒಳಗೆ ಬಿದ್ರೇನು ಎರಡೂ ಒಂದಣ್ಣ. ಸಾವಿನ ದಿನವನ್ನು ನೋಡುವ ಕಾಲ ಹತ್ತಿರ ಬಂತ ಅಂತ ಕಾಣುತ್ತಿಲ್ಲ ಬಸಪ್ಪ. ಯಾಕೋ ಬಸಪ್ಪ ಹಾಗೆ ಅನ್ನುತ್ತೀಯ? ಯಾಕೆ ಭೂತಾಯಿ ಪೂಜೆ ಇನ್ನು ಮಾಡಲಿಲ್ವಾ? ಸೀಗಿ ಹುಣ್ಣಿಮೆಯಲ್ಲಿ ಮಾಗಿದ ಫಸಲು ನೋಡುವ ಬದಲು ನನ್ನ ಸಾವಿನ ದಿನವನ್ನು ನೋಡುವ ಕಾಲ ಹತ್ತಿರ ಬಂತು. ಯಾಕೋ ಬಸಪ್ಪ ಹಾಗನ್ನುತ್ತಿದ್ದೀಯ? ಇನ್ನೇನ್ ಮಾಡಲಣ್ಣ, ಮಗಳ ಮದುವೆ ಮಾಡಬೇಕೆಂಬ ಆಸೆಯಿಂದ ಸೌಕಾರ ಕಡೆಗೆ ಬಡ್ಡಿ ದುಡ್ಡು ತಂದು ಬೀಜ ಗೊಬ್ಬರ ತಂದು ಹೊಲಕ್ಕೆ ಹಾಕಿರಿ. ಹೊಲಕ್ಕೆ ಹೋಗಿದ್ ನೋಡಿದ್ರ ಎಲ್ಲ ಬೆಳೆಗಳು ಒಳಗೆ ಹೋಗ್ಯಾವಣ್ಣ, ಒಳಗೆ ಹೋಗ್ಯಾವು. ನಮ್ಮಂತ ಬಡವರು ಜೀವನ ಹೆಂಗ್ ನಡೆಸ್ಬೇಕಣ್ಣ, ಜೀವನ ಹೆಂಗ್ ನಡೆಸ್ಬೇಕು ಹೇಳಣ್ಣ ಹೇಳು. ಮಗಳು ಮದುವೆ ಮಾಡ್ಬೇಕಂದು ಆಸೆಯಿಂದ ಏನ್ ಮಾಡ್ಲಣ್ಣ, ಏನ್ ಮಾಡ್ಲಿ? ಸಾಲ ಹೆಚ್ಚೋದ ಮಾತ್ರಕ್ಕೆ ಸಾಯೋದೊಂದೇ ದೀರ್ ದಾರಿ ಅಂತ ನೀ ತಿಳಿದ್ಕೊಂಡಿದ್ದೀಯ? ಇಲ್ಲಪ್ಪ ಇಲ್ಲ, ಒಂದು ವೇಳೆ ನೀನೇನಾದ್ರೂ ಹಾಗೆ ಮಾಡಿದ ವಿಚಾರ ನಿನ್ನ ಹೆಂಡತಿ ಮಕ್ಕಳ ಗತಿ ಏನು ಅಂತ ಒಂದು ಸಾರಿ ಆದ್ರೂ ವಿಚಾರ ಮಾಡಿದೀಯ? ಯಾವುದಕ್ಕೂ ಚಿಂತೆ ಮಾಡ್ಬೇಡಪ್ಪ, ಎಲ್ಲದಕ್ಕೂ ಆ ದೇವರಿದ್ದಾನೆ. ಸಾಲ ಕೊಟ್ಟ ಸಾಹುಕಾರ ಹಂಗೆ ಬಿಡುವುದಿಲ್ಲಮ್ಮ, ಮನೆ ಮುಂದೆ ಬಂದು ಮಾನ ತೆಗಿತಾನಮ್ಮ, ಮಾನ ತೆಗಿತಾನ. ಇಲ್ಲ ಅಂದ್ರೆ ನೀನು ಹೊಲ ಬರೆದು ಕೊಡು ಅಂತಾನ, ಇಲ್ಲ ಅಂದ್ರೆ ನೀನು ಮನೆ ಬರೆದು ಕೊಡು ಅಂತಾನ. ಅಂದ್ಮೇಲೆ ಮನೆ ಮುಂದೆ ಬಂದು ಮಾನ ಮರ್ಯಾದಿ ನನ್ನ ಹೆಂಡತಿ ಮಕ್ಕಳ ಮಾನ ಮರ್ಯಾದಿ ಕಳಿತಾನಮ್ಮ, ಕಳಿತಾನ. ಅಂದ್ಮೇಲೆ ಇಲ್ಲಿ ಇರೋಕ್ಕಿಂತ ಸಾಯುವುದೇ ಗತಿ ಅಮ್ಮ, ಸಾಯುವುದೇ ಗತಿ. ಹೌದಣ್ಣ, ಮೋಸದ ವ್ಯವಹಾರದಿಂದ ಗಳಿಸಿದ ಹಣವನ್ನು ಬಡವರಿಗೆ ಬಡ್ಡಿ ಕೊಟ್ಟು ಬಡ್ಡಿಯಿಂದ ಮಹಾಬಡ್ಡಿ ಹಾಕಿ ಫೈನಾನ್ಸ್ ಕಂಪನಿಗಳಿಗೆ ಕಿತ್ತು ತಿನ್ನುಕೊಳ್ಳುತ್ತಿರುವ ಕೋಟ್ಯಾನುಗಟ್ಟಲೆ ಸಾಲ ಮನ್ನಾ ಮಾಡುತ್ತೆ ಈ ಹುಚ್ಚು ಸರ್ಕಾರ. ಆದರೆ ರೈತರ ಸಾಲ ಮನ್ನಾ ಮಾಡೋಕ್ಕೆ ಮೀನಾಮೇಷ ಅನಿಸುತ್ತದೆ ಈ ಹಲಕಾಟ ಸರ್ಕಾರ. ಹೌದು ಮಾವ, ಈಗಿನ ಸರ್ಕಾರದ ಸವಲತ್ತುಗಳು ರೈತರಿಗೆ ಸೇರೋದಿಲ್ಲ, ಅದು ಏನಿದ್ದರು ಲಂಚ ತಿನ್ನುವ ಬಂಡಕೋರ ಚಾಂಡಾಲಿಗೆ ಮಾತ್ರ. ಅದಕ್ಕೆ ಈ ದೇಶದಲ್ಲಿ ಪ್ರತಿನಿತ್ಯವೂ ನೂರಾರು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರಣ್ಣ, ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಕಂಡರು ಕಾಣದಂತೆ ಈ ಸರ್ಕಾರಗಳು ಕಣ್ಮುಚ್ಕೊಂಡು ಕುಂತಾರಣ್ಣ, ಕಣ್ಮುಚ್ಕೊಂಡು ಕುಂತಾರ. ಆದರೆ ನಮ್ಮಂತ ಬಡ ರೈತರ ಹೆಂಡರ ಮಕ್ಕಳ ಶಾಪ ತಟ್ಟದ ಬಿಡುವುದಿಲ್ಲ. ನಿನ್ನ ಮಗಳ ಮದುವೆಗೆ ನಾವು ಸಹಾಯ ಮಾಡಿವೆ, ಅವಸರದ ನಿರ್ಧಾರ ತೆಗೆದುಕೊಂಡು ಆತ್ಮಹತ್ಯೆಗೆ ಶರಣಾಗಬೇಡಪ್ಪ. ಬಸಪ್ಪ, ಶಾಪ ತೊಟ್ಟಕ್ಕೂ ಮುಂಚೆ ಕೆಚ್ಚದೆಯಿಂದ ಗಂಡು ಗಂಚಿ ಹಾಕಿ ನಿಂತು ಈ ಸರ್ಕಾರವನ್ನೇ ಗಡಗಡ ನಡೆಸುವ ಶಕ್ತಿ ರೈತರಿಗಿದೆ. ಆದರೆ ಏನು ಮಾಡೋದು, ಗಂಜಲು ಆಸೆಗೆ ಬಾಯಿ ತೆಗೆಯುವ ರೈತರು ತುಂಬಿಕೊಂಡಿರುವಾಗ ನ್ಯಾಯ ಸಿಗುವುದೇ ಇಲ್ಲಿ. ಮೇಲಿನ ಎದ್ದು ಹೊಲ ಮೇದಂತಾಗಿದೆ ಈ ಬದುಕು. ಹಾಗೆ
ತಗಣಿಗಿದ್ದ ತೊಟ್ಟಿಲಲ್ಲಿ ಮಗುವನ್ನ ಹಾಕಿ ಜೋಗಳ ಹಾಡಿದ್ರೆ ಆ ಮಗು ಮಲಗುವುದಕ್ಕೆ ಸಾಧ್ಯವಿದೆಯೇ? ಹೌದಪ್ಪ, ಮಗು ಯಾಕೆ ಅಳುತ್ತಿರುವುದೆಂದು ಹೇಳೋದಕ್ಕೆ ಬಾಯಿ ಇಲ್ಲ. ಅದು ತಾಯಿಗೆ ಮಗು ತಗಣಿ ಕಡಿಯುವುದು ಗೊತ್ತಾಗ್ತಿಲ್ಲ. ಹಾಗಾಗಿದೆ ಅಕ್ಕ ನಮ್ಮ ರೈತರ ಜೀವನ. ಹೆತ್ತ ತಂದೆ ತಾಯಿ ಅಂತಿರುವ ನನ್ನ ಮಗಳನ್ನು ನಿಮ್ಮ ಉಡಿಯಲ್ಲಿ ಹಾಕಿ ನಾನಿನ್ನು ಬರುತ್ತೇನೆ. ಇಲ್ಲಪ್ಪ, ಸಾಯೋದೊಂದಿ ದಾರಿ ಅಂತ ತಿಳಿದುಕೊಂಡಿದ್ದೀಯ. ನೀನು ಸತ್ತೋದ್ರೆ ಆ ನಿನ್ನ ಹೆಂಡತಿ ಮಕ್ಕಳ ಶಾಪ ನಿನಗೆ ತಟ್ಟದೆ ಬಿಡೋದಿಲ್ಲ. ಪಾ ತಟ್ಟದೆ ಬಿಡೋದಿಲ್ಲ. ಅಣ್ಣ ಶಿವಲಿಂಗಣ್ಣ, ಬಸಪ್ಪನ ಕಷ್ಟ ಕೇಳಿದ್ರೆ ಅರ್ಥ ಆಗತ್ತೆ. ಅದಕ್ಕೆ ಅವನ ಸಮಾಧಾನ ಮಾಡಿ ಮನೆಗೆ ಹೋಗಿ ಅವರ ಹೆಂಡ್ರ ಮಕ್ಕಳಿಗೆ ಬುದ್ಧಿ ಹೇಳೋಣಿಗೆ ಹೋಗೋಣ. ಬಸಪ್ಪ, ನೀನು ಯಾವ ಚಿಂತೆನೂ ಮಾಡಬೇಡಪ್ಪ. ನಂಬಿದವ್ರಿಗೆ ಯಾವತ್ತಿಗೂ ಕೈ ಬಿಡೋದಿಲ್ಲ ಆ ದೇವರು. ಹೊತ್ತು ನೆತ್ತಿ ಮೇಲೆ ಬತ್ತು,